ಕೆರೆಯಂತಾಗಿದೆ ಕೋಲಾರದ ಬಿಜಿಎಸ್ ಶಾಲೆ. ನಿನ್ನೆ ಸಂಜೆ ಸುರಿದಂತಹ ಭಾರಿ ಮಳೆಗೆ ಈ ಶಾಲೆ ಜಲಾವೃತವಾಗಿರುವಂತಹ ರೀತಿ ಇದೆ. ಶಾಲೆಯ ಹೊರಗೆ ಒಳಗೆ ಎಲ್ಲೂ ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲೆಯಾದ್ಯಂತ ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜೆ ಇದೆ. ನಿರಂತರವಾಗಿ ಕೋಲಾರದಲ್ಲಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಇಂತಹ ಪರಿಸ್ಥಿತಿ. ಭಾರೀ ಮಳೆಗೆ ಶಾಲೆಯೊಂದು ಜಲಾವೃತವಾಗಿರುವಂತಹ ದೃಶ್ಯ ಇದೆ. ಇನ್ನು ಕೋಲಾರದ ಕೀಲುಕೋಟೆ ಬಡಾವಣೆಯಲ್ಲಿ ಮನೆಯೊಂದು ಕುಸಿದು ಬಿದ್ದು 40 ವರ್ಷ ಹಳೆಯ ಮನೆ ಕುಸಿದು ಬಿದ್ದು ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಜಿಲ್ಲೆಯಾದ್ಯಂತ ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಇಲ್ಲದೆ ಹೋಗಿದ್ರೆ ಈ ಶಾಲೆಗೆ ಜನ ವಿದ್ಯಾರ್ಥಿಗಳು ಹೇಗೆ ಬರ್ತಿದ್ರು? ಒಳಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಶಾಲೆ ಒಳಗೂ ನೀರಿದೆ, ಹೊರಗೂ ಈ ರೀತಿಯಲ್ಲಿ ಕೆರೆಯಂತಾಗಿದೆ. ಇನ್ನಿತ್ತು ಮನೆ ನೆಲಸಮಾಗಿರೋದನ್ನ ನೋಡ್ತಾ ಇದ್ದೀವಿ. ಮಳೆಗೆ ಈ ರೀತಿ ಮನೆ ನೆಲಸಮಾಗಿದೆ. ಅದೃಷ್ಟ ಚೆನ್ನಾಗಿತ್ತು, ಯಾರಿಗೂ ಅಪಾಯ ಆಗಿಲ್ಲ. ಇದು ಭಾರಿ ಮಳೆ ಕೋಲಾರದಲ್ಲಿ ತಂದಂತಹ ಅವಾಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.